ಸನ್ಮಾನ್ಯ ಬಿವೈ ವಿಜಯೇಂದ್ರ ಅವರು ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದಣಿ ಮರಿಯದೆ ಈ ಸರ್ಕಾರದ ವಿರುದ್ಧ ಪಾದಯಾತ್ರೆಯನ್ನ ಕೈಗೊಂಡಿರುವಂತಹ ಸನ್ಮಾನ್ಯ ಬಿವೈ ವಿಜಯೇಂದ್ರ ಅವರ ಈ ಬೃಹತ್ತಾದಂತಹ ವೇದಿಕೆಗೆ ಯಾರು ಅಡ್ಡ ಆಗ್ಬಾರ್ದು, ಯಾರು ಅಡ್ಡ ಆಗ್ಬಾರ್ದು. ರಘು ಕೌಟಿಲ್ಯ ಅವರು ಯಾರು ಅಡ್ಡ ಆಗ್ಬಾರ್ದು, ಮೀಡಿಯಾ ಫೋಟೋಗೆ ಯಾರು ಅಡ್ಡ ಆಗ್ಬಾರ್ದು. ತೆರವುಗೊಳಿಸಿ, ಯಾರು ಅಡ್ಡ ಆಗ್ಬಾರ್ದು. ಹಿಂದೆ ಬನ್ನಿ. ಎಲ್ಲರೂ ತಮ್ಮ ಶಾಲನ್ನ ತಿರ್ಸೋದ್ರ ಮೂಲಕ ಮಾನ್ಯ ರಾಜ್ಯಾಧ್ಯಕ್ಷರನ್ನ ಈ ವೇದಿಕೆಗೆ ಸ್ವಾಗತ ಮಾಡಬೇಕು ಅಂತ ಕೋರ್ತಾ ಇದ್ದೇನೆ. ವೇದಿಕೆಯನ್ನ ತೆರವುಗೊಳಿಸ್ಕೊಡ್ಬೇಕು ಎಲ್ಲರೂ ಕೂಡ. ವಿನಂತಿ, ವೇದಿಕೆ ಮುಂಭಾಗದಲ್ಲಿ ಯಾರು ಇರಬಾರ್ದು. ಯಾರು ಅಡ್ಡ ಆಗಬಾರ್ದು ವೇದಿಕೆ. ಮಹೇಂದ್ರ ಕೌತಾಳ್ ಅವರು ವೇದಿಕೆಯನ್ನ ತೆರವುಗೊಳಿಸ್ಕೊಡ್ಬೇಕು. ಈಗ ನಿಮ್ಮನ್ನ ಉದ್ದೇಶಿಸಿ ಮಾತನ್ನ ಮುಂದುವರೆಸ್ತಾರೆ ಚಲವಾದಿ ನಾರಾಯಣ ಸ್ವಾಮಿ ಅವರು. ಮಾನ್ಯ ಬಂಧುಗಳೇ, ಮೂರು ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದೆ. ಅದು ಮಾತ್ರವಲ್ಲ, ನಿನ್ನೆ ದಿವಸ ಇದೇ ಜಾಗದಲ್ಲಿ ನಿಂತು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ನಮ್ಮ ಪ್ರಶ್ನೆ ಒಂದಕ್ಕೂ ಉತ್ತರ ಕೊಡಲಿಲ್ಲ. ಅವರು ಪ್ರಾರಂಭ ಮಾಡಿದ್ದು ನಾನು ನಿಷ್ಠಾವಂತ, ನಾನು ತಪ್ಪೇ ಮಾಡಿಲ್ಲ, ನನಗೆ ಬಿಜೆಪಿಯವರು ಜನತಾದವಳದು ಸೇರಿ ನನಗೆ ಕಪ್ಪು ಮಚ್ಚೆ ಇಡಲಿಕ್ಕೆ ಮರ್ತಿದ್ದಾರೆ. ಕಪ್ಪು ಚುಕ್ಕೆ ಇಟ್ಟಿದ್ದು ನಾವಾ ಸ್ವಾಮಿ? ಕಪ್ಪು ಚುಕ್ಕೆ ಎಲ್ಲಿಂದ ಬಂತು ನಿಮಗೆ? ಸಂಪೂರ್ಣವಾಗಿ ಇವತ್ತಿನ ದಿವಸ ದಲಿತರ ಹಣ ಲೂಟಿ ಮಾಡಿ, ಅದು ಮಾತ್ರವಲ್ಲ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೀರಿ. ನೀವು ಹೇಳ್ಕೊಳ್ತೀರಿ ಜನರ ಮುಂದೆ ನನಗೆ ಕಪ್ಪು ಚುಕ್ಕೆಯೇ ಇಲ್ಲ, ನಂದು ತೆರೆದ ಪುಸ್ತಕ, ನಂದು ಕಪ್ಪು ಚುಕ್ಕೆ ಇಡ್ಲಿಕ್ಕೆ ನಾವು ನೋಡ್ತಾ ಇದ್ದೀವಂತೆ. ನಾನು ತಮ್ಮೆಲ್ಲರ ಮುಖಾಂತರ ಅವ್ರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ಮಾನ್ಯ ಬಂಧುಗಳೇ, ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿ ಪೂರ್ತಿಯಾಗಿ ಕಪ್ಪಾಗಿರ್ತಕ್ಕಂತ ಒಂದು ಕಾಗೆ ಹರಿದಾಡುವ ಕಾಗೆಯನ್ನ ನೋಡಿ ನೀವೊಂದು ಕಪ್ಪು ಚುಕ್ಕೆ ತೋರಿಸಿ ಅಂತಂದ್ರೆ ನಾವು ಹೇಗೆ ತೋರಿಸ್ಲಿಕ್ಕಾಗುತ್ತೆ? ಸಿದ್ದರಾಮಯ್ಯನವರೇ, ನೀವು ಸಂಪೂರ್ಣವಾಗಿ ಕಾಗೆ ತರ ಆಗಿದ್ದೀರಿ, ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದೀರಿ. ಕಪ್ಪು ಬಣ್ಣ ಸಂಪೂರ್ಣ ಆಗಿದ ಮೇಲೆ ಕಪ್ಪು ಚುಕ್ಕೆ ತೋರಿಸಿ ಅಂತಂದ್ರೆ ಎಲ್ಲಿಂದ ತೋರಿಸ್ಬೇಕು ನಾವು? ಮಾನ್ಯ ಸಿದ್ದರಾಮಯ್ಯನವರೇ, ಈ ದೇಶದಲ್ಲಿ ದಲಿತ ಸಮುದಾಯಗಳಿಗೆ, ಹಿಂದುಳಿದವರಿಗೆ, ಇವತ್ತು ತಳ ಸಮುದಾಯಗಳಿಗೆ ನ್ಯಾಯ ಕೊಟ್ಟಿದ್ದು ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರ ಫೋಟೋವನ್ನ ಇಡೀ ದೇಶ ಇವತ್ತು ಇಟ್ಟುಕೊಂಡು ಪೂಜೆ ಮಾಡುತ್ತದೆ, ಕೊಂಡಾಡುತ್ತದೆ. ಆದರೆ ದಲಿತ ಸಮುದಾಯಗಳಿಗೆ, ಹಿಂದುಳಿದವರಿಗೆ ಯಾರಾದರೂ ಅನ್ಯಾಯ ಮಾಡಿದ್ದಾರೆ ಅಂತಂದ್ರೆ ಅದು ನೀವೇ ಮಾನ್ಯ ಸಿದ್ದರಾಮಯ್ಯನವರೇ. ಆದ್ರಿಂದ ನ್ಯಾಯ ಕೊಟ್ಟವರ ಫೋಟೋ ಅಂಬೇಡ್ಕರ್ದವರು ಇಟ್ಟರೆ, ಸಾಮಾಜಿಕ ಅನ್ಯಾಯ ಮಾಡಿದ ಫೋಟೋ ಇಡೋದಾದ್ರೆ ಅದು ಮಾನ್ಯ ಸಿದ್ದರಾಮಯ್ಯನವರ ಫೋಟೋನೇ ಇಡಬೇಕಾಗುತ್ತೆ. ಇದನ್ನ ನೀವು ಇವತ್ತು ಅರ್ಥ ಮಾಡ್ಕೊಳ್ಳಿ. ನಾನು ಇವತ್ತಿಂದ ಶ್ರೀವಸ್ತ ನಮ್ಮ ಸ್ಥಳೀಯ ಶಾಸಕರು ಅವರು ಇದನ್ನ ಬೆಳಕಿಗೆ ತಂದರು, ಅದನ್ನ ಹಿಡಿದು ನಾವು ಇವತ್ತಿನ ದಿವಸ ನಾವು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸಬೇಕು. ಅದನ್ನ ಹಿಡ್ಕೊಂಡು ನಾವು ಇವತ್ತು ಇದು ಮಾಡ್ತಾ ಇದ್ದೀವಿ. ಇವತ್ತು ದಲಿತರ ಮಾರಣ ಹೋಮ ಈ ರಾಜ್ಯದಲ್ಲಿ ನಡೆಯುತ್ತಾ ಇದೆ. ಅದಕ್ಕೆ ಕಾರಣ ಯಾರು? ಮಾನ್ಯ ಸಿದ್ದರಾಮಯ್ಯನವರೇ, ಇವತ್ತು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ನಿಮ್ಮ ಸರ್ಕಾರದಲ್ಲಿ. ನೀವು ಹೇಳ್ತೀರಿ ಪದೇ ಪದೇ ನಾನು ತಪ್ಪೇ ಮಾಡಿಲ್ಲ, ನಾನು ತಪ್ಪೇ ಮಾಡಿಲ್ಲ. ನಿನ್ನೆವರೆಗೂ ಕಿಡ್ಚಾಡ್ತಿದ್ರಲ್ಲ, ಈ ಭ್ರಷ್ಟಾಚಾರಗಳಿಗೆ ಉತ್ತರ ಕೊಡಕ್ ನಿಮ್ಗೆ ಆಯ್ತಾ? ಸದನದಲ್ಲಿ ನೀವು ಉತ್ತರ ಕೊಡಬೇಕಾಗಿತ್ತು. ಇಲ್ಲಿ ಸಭೆ ಮಾಡಿ ಉತ್ತರ ಕೊಡೋದಲ್ಲ, ಸದನದಲ್ಲಿ ಉತ್ತರ ಕೊಡ್ಲಿಕ್ಕೆ ನಿಮಗೆ ಆಯ್ತಾ? ಯಾಕೆ ಪರಾರಿ ಆದ್ರಿ?
ಅಲ್ಲಿಂದ ಓಡಿ ಬಂದ್ರಿ. ನಾವು ನಿಮ್ಮನ್ನ ಅಟ್ಟಿಸ್ಕೊಂಡು ಬೆಂಗಳೂರಿಂದ ಇವತ್ತು ಮೈಸೂರಿಗೆ ಬಂದಿದ್ದೇವೆ. ಉತ್ತರ ಕೊಡಬೇಕಾಗಿದೆ. ನೀವು ಕಾಂಗ್ರೆಸ್ ಸಂಪೂರ್ಣವಾಗಿ ದಲಿತರ ಮಾರಣ ಹೋಮ ಮಾಡ್ತಾ ಇದೆ. ದಲಿತ ಬಂಧುಗಳು ಇದನ್ನ ಅರ್ಥ ಮಾಡಿಕೊಳ್ಬೇಕು. ಡಾಕ್ಟರ್ ಸಿದ್ದಲಿಂಗ ಅವರು ಒಂದು ಮಾತು ಹೇಳಿದ್ರು, ದಲಿತರ ಬರುವರು ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ ಅಂತ ಹೇಳಿದ್ರು. ಅದನ್ನ ನೀವೇನ್ ಮಾಡಿಬಿಟ್ಟಿದ್ದೀರಿ ಅಂತಂದ್ರೆ, ಈಗ ಸಿದ್ದರಾಮಯ್ಯನವರು ಮಾಡಿರೋದೇನು ಗೊತ್ತಾ, ದಲಿತರ ಮುಂದೆ ಪ್ರೀತಿ ನುಡಿ, ಅವರು ಮುಂದೆ ಬಂದಾಗ ಪ್ರೀತಿ ನುಡಿ, ಆದರೆ ಹಿಂಬದಿಯಿಂದ ಚಾಕು ಹೊಡಿ. ಈ ಕೆಲಸವನ್ನ ನೀವು ಇವತ್ತು ಮಾಡ್ತಾ ಇದ್ದೀರಿ. ನಿಮ್ಮನ್ನ ಯಾರೂ ಕ್ಷಮಿಸೋದಿಲ್ಲ. ದಯಮಾಡಿ ಈ ಇದು ಮೈಸೂರಿಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವವರಿಗೆ ಮತ್ತು ಈ ಸರ್ಕಾರ ತೊಲಗುವವರಿಗೆ ನಮ್ಮ ಹೋರಾಟವನ್ನು ಮುಂದುವರಿಸೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.